subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚೀಸ್ ಟೋಸ್ಟ್ ತವದ ಮೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 4 ಬ್ರೆಡ್ ಸ್ಲೈಸ್ ಬೇಕು, ಮತ್ತು 2 ಟೇಬಲ್ ಸ್ಪೂನು ಅಮೂಲ್ ಸಾಲ್ಟೆಡ್ ಗಾರ್ಲಿಕ್ ಬಟರ್ ತಗೊಳ್ಳಿ. ಅದಕ್ಕೆ 2/3 ಸ್ಪೂನ್ ಪೆಪ್ಪರ್ ಹಾಕಿ, ಮತ್ತು ಆರೆಗೆನೋ ಹರ್ಬ್ಸ್ ಇದೆಯತ್ತಲ್ಲ ಅದು ಒಂದು 2-3 ಪಿಂಚ್ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ಲಫಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ಗೆ 1/3 ಕಪ್ಪು ಗ್ರೇಟೆಡ್ ಚೀಸು, ಮತ್ತು ಕ್ಯಾರೆಟ್ ಸಣ್ಣ ಗ್ರೇಟ್ ಮಾಡಿರೋವಂಥದ್ದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ತುಂಬ ಚೆನ್ನಾಗಿ ಚಾಪ್ ಮಾಡಿರೋವಂಥ ನೀರುಳ್ಳಿನೂ ಹಾಕ್ಕೊಳ್ಳಿ, 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ದೊಣ್ಣೆ ಮೆಣಸಿನ್ಕಾಯಿ 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಸಪೂರ ಕಟ್ ಮಾಡಿರೋದು. ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ತುಂಬ ಖಾರ ಇದೆ ಅದಕ್ಕೆ ಒಂದೇ ಹಾಕಿದ್ದೀನಿ. ಈಗ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಎಲ್ಲನೂ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು ಎಲ್ಲನೂ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬ್ರೆಡ್ ಸ್ಲೈಸ್ಗೆ ಮೊದಲು ನಾವು ಮಿಕ್ಸ್ ಮಾಡ್ಕೊಂಡಿರೋವಂತಹ ಗಾರ್ಲಿಕ್ ಸ್ಪ್ರೆಡ್ ಇದೆಯಲ್ಲ ಅದನ್ನು ಈವನಾಗಿ ಒಂದೇ ಇಡೀ ಸ್ಲೈಸ್ಗೆ ಒಂದು ಸೈಡಲ್ಲಿ ಚೆನ್ನಾಗಿ ಹಚ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ. ಅದರ ಮೇಲೆ ಅದನ್ನು ತವದ ಮೇಲೆ ಹಾಕಿ ಲೋ ಫ್ಲೇಮ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡಿ 1-2 ನಿಮಿಷ. ಇವಾಗ ನೋಡಿ ಆಗಿದೆ, ಪ್ಲೇಟ್ ಮೇಲೆ ತೆಕ್ಕೊಳ್ಳಿ. ಇವಾಗ ತವಕ್ಕೆ ಮತ್ತೆ ಗಾರ್ಲಿಕ್ ಸ್ಪ್ರೆಡ್ ಮಿಕ್ಸ್ ಹಾಕಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಬ್ರೆಡ್ಡನ್ನು ಅದ್ರ ಮೇಲೆ ಇಡಿ, ರಿವರ್ಸ್ ಸೈಡ್ ಇಡಿ ಅದನ್ನು ಬ್ರೆಡ್ಡನ್ನು ಅದ್ರ ಮೇಲೆ. ಮತ್ತು ನಾವು ಮಾಡಿರುವಂತಹ ಮಿಕ್ಸ್ ಇದೆಯಲ್ಲ ವೆಜಿಟೇಬಲ್ ಮತ್ತು ಚೀಸ್ ಮಿಕ್ಸು, ಅದನ್ನು ಅದ್ರ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ಪ್ರೆಡ್ ಮಾಡಿ ಚೆನ್ನಾಗಿ ಈವನ್ ಆಗಿ ಪೂರ್ತಿ ಸ್ಪ್ರೆಡ್ ಮಾಡಿಕೊಡಿ ಬ್ರೆಡ್ ಮೇಲೆ. ಈಗ ಸ್ವಿಚ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟು ಕುಕ್ ಮಾಡಿ 1-2 ನಿಮಿಷದ ತನಕ. ಈಗ ನೋಡಿ ತೆಗೆದು ನೋಡಿ, ಚೆಕ್ ಮಾಡಿ, ಇದೆಲ್ಲ ಮೆಲ್ಟ್ ಆಗಿರುತ್ತೆ ಮತ್ತು ಇದು ಆಗಿರುತ್ತೆ ಬ್ರೆಡ್ ಚೀಸ್ ಟೋಸ್ಟು. ಅದನ್ನು ತೆಗೀರಿ, ಪ್ಲೇಟ್ ಮೇಲೆ ತೆಗೆದಿಟ್ಕೊಳ್ಳಿ. ಈಗ ಗಮ್ಮಂತ ರೆಡಿ ಆಗಿದೆ, ಅದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಟೊಮೆಟೊ ಸಾಸ್ ಜೊತೆ ಸವಿರಿ. ನಾನಿನ್ನು ಒಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.